ಆಶ್ರಯ ಬೇಡುತ್ತ ಬರುವೆ ನಿನ್ನ ಆಶ್ರಯ ಬೇಡುತ್ತ ಬರುವೆ ಈ ಲೋಕ ಒಂದು ಮಾಯಮಯ ಇದರಲ್ಲಿ ಇರುವುದು ಲೋಕಮಯ ಈ ಲೋಕ ಒಂದು ಮಾಯಮಯ ಇದರಲ್ಲಿ ಇರುವುದು ಲೋಕಮಯ ನಿಮ್ಮನು ಅರಸುತ್ತ ಬರುವೆ ನಿನ್ನ ಆಶ್ರಯ ಬೇಡುತ್ತ ಬರುವೆ ನಿಮ್ಮನು ಅರಸುತ್ತ ಬರುವೆ ನಿಮ್ಮ ಆಶ್ರಯ ಬೇಡುತ್ತ ಬರುವೆ ಬರುವೆ ನಿನ್ನ ಬಳಿ ಬರುವೆ ಆಶ್ರಯ ಬೇಡುತ್ತ ಬರುವೆ ಪೇತ ನಮತ್ತು ಸುತ ನಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಅಖಿಲ ಧರ್ಮಸಭೆಯೊಂದಿಗೆ ಪಾಸ್ಕ ಕಾಲದ 5ನೇ ಭಾನುವಾರವನ್ನು ಆಚರಿಸುತ್ತಿದ್ದೇವೆ. ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಕೇಳುತ್ತೇವೆ, ಪ್ರಭು ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೇಳಿದರು, ನಾನೇ ನಿಜವಾದ ದ್ರಾಕ್ಷಾ ಬಳ್ಳಿ, ನನ್ನ ಪಿತನೇ ತೋಟಗಾರನು, ನನ್ನ ಹೊರತು ನೀವೇನೂ ಕೂಡ ಮಾಡಲಾರಿರಿ. ಹೌದು ಪ್ರಿಯರೇ, ಮತ್ತೊಮ್ಮೆ ನಾವು ಪ್ರಭು ಯೇಸುವಿನ ಸಾನ್ನಿಧ್ಯಕ್ಕೆ ಬಂದಿದ್ದೇವೆ. ಪ್ರಭುವನ್ನು ಬಿಟ್ಟು ನಮಗೆ ಏನನ್ನು ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಪ್ರಭುವೇ ನಮಗೆ ಜೀವವು ಮಾರ್ಗವು ಸತ್ಯವೂ ಆಗಿದ್ದಾರೆ. ವಿಶೇಷವಾಗಿ ಈ ಸಾಂಕ್ರಾಮಿಕ ಸಂದರ್ಭದಲ್ಲಿ ಅನೇಕ ಜನರು ಸಂಕಷ್ಟದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ಕಣ್ಣೀರಿನಲ್ಲಿದ್ದಾರೆ. ನಮಗೆ ಉತ್ತರ ಯೇಸು ಮಾತ್ರ. ಯೇಸು ಮಾತ್ರ ನಮಗೆ ಇದರಿಂದ ಬಿಡುಗಡೆ ಕೊಡಲು ಸಾಧ್ಯ. ಈ ಕಣ್ಣೀರಿನಿಂದ ರೋಗದಿಂದ ಬಿಡುಗಡೆ ಕೊಡಲು ಪ್ರಭು ಯೇಸುವಿನಲ್ಲಿದ್ದಾಗ ಮಾತ್ರ, ಅವರಲ್ಲಿ ವಿಶ್ವಾಸ ಬಿಟ್ಟಾಗ ಮಾತ್ರ ಸಾಧ್ಯ. ಆದುದರಿಂದ ಇಂದು ವಿಶೇಷವಾಗಿ ಪ್ರಾರ್ಥಿಸೋಣ, ಇಡೀ ಭೂಲೋಕದಲ್ಲಿ ನರಳುತ್ತಿರುವ ಪ್ರತಿಯೋರ್ವ ರೋಗಿಗಳಿಗೆ, ಮೃತರಾದಂತಹ ಆತ್ಮಗಳಿಗೆ, ಸೇವೆ ನೀಡುತ್ತಿರುವಂತಹ ವೈದ್ಯರು ದಾದಿಗಳಿಗೆ, ಹಾಗೂ ಹಸಿವಿನಿಂದ ಕೆಲಸವನ್ನು ಕಳೆದುಕೊಂಡು ನಿರ್ಗತಿರಕರಾದಂತಹ ಬಡ ಕುಟುಂಬಗಳಿಗೆ ಸರ್ವರಿಗೋಸ್ಕರ ಪ್ರಾರ್ಥಿಸೋಣ. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಇಡೀ ಭೂಲೋಕವನ್ನೇ ಸಮರ್ಪಿಸೋಣ. ನಮ್ಮ ಎಲ್ಲ ನೋವು ಸಂಕಷ್ಟವನ್ನು ಪ್ರಭು ಯೇಸುವಿನಲ್ಲಿ ಸಮರ್ಪಿಸೋಣ. ದೇವರು ನಮಗೆ ಸೌಖ್ಯವನ್ನು ಬಿಡುಗಡೆಯನ್ನು ದಯಪಾಲಿಸಲಿ, ಏಕೆಂದರೆ ಅವರನ್ನು ಹೊರತು ಬೇರೆ ಯಾವ ಮಾರ್ಗವೂ ಯಾವ ರಕ್ಷಣೆಯೂ ನಮಗೆ ಇಲ್ಲ. ಈ ದಿವ್ಯ ಬಲಿಪೂಜೆಯನ್ನು ಯೋಗ್ಯವಾಗಿ ಸಮರ್ಪಿಸಲು, ನಮ್ಮ ಪಾಪಗಳನ್ನು ಸ್ವಾರ್ಥದಿಂದ ಮಾಡಿದ ಎಲ್ಲ ದ್ರೋಹಗಳನ್ನು ಸಮರ್ಪಿಸಿ ದೇವರ ಕರುಣೆಗೋಸ್ಕರ ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮ್ಮ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ,
ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರನ್ನೇ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. प्रभु दाय तोरी कृष्णाय दाय तोरी कृष्णाय दाय तोरी प्रभु दाय तोरी प्रभु दाय तोरी. शांति प्रभु देवारे ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಪಾಸ್ಕರಹಸ್ಯವನ್ನು ನಿರಂತರವೂ ನಮ್ಮಲ್ಲಿ ಪರಿಪೂರ್ಣಗೊಳಿಸಿರಿ. ಪವಿತ್ರ ದೀಕ್ಷಾ ಸ್ನಾನದಿಂದ ನವೀಕರಿಸಲು ನೀವು ಇಚ್ಛಿಸಿರುವ ನಿಮ್ಮ ಆಶ್ರಯದ ಸಂರಕ್ಷಣೆಯಲ್ಲೂ ಫಲಪ್ರದರಾಗಿ
ಅನಂತ ಜೀವನದ ಆನಂದಕ್ಕೆ ಬಂದು ಸೇರುವಂತಾಗಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಸೌಲನು ಜೆರುಸಲೇಮಿಗೆ ಬಂದು ಭಕ್ತ ವಿಶ್ವಾಸಿಗಳನ್ನು ಸೇರಲು ಪ್ರಯತ್ನಿಸಿದನು. ಆದರೆ ಅವನು ಸಹ ಭಕ್ತನೆಂದು ನಂಬದೆ ಅವನಿಗೆ ಭಯಪಟ್ಟವೇ. ಆಗ ಬಾರ್ನಬನು ಅವನನ್ನು ಪ್ರೇಷಿತರ ಬಳಿಗೆ ಕರೆದುಕೊಂಡು ಹೋದನು. ಸೌಲನು ಪ್ರಭುವನ್ನು ಮಾರ್ಗದಲ್ಲಿ ದರ್ಶಿಸಿದನು. ಅವರು ಅವನೊಂದಿಗೆ ಮಾತನಾಡಿದ್ದನ್ನು ತಿಳಿಸಿದನು. ಅಲ್ಲದೆ ದಮಸ್ಕಸ್ಸಿನಲ್ಲಿ ಧೈರ್ಯದಿಂದ ಯೇಸುವಿನ ಹೆಸರಿನಲ್ಲಿ ಬೋಧಿಸಿದನ್ನು ಅವರಿಗೆ ವಿವರಿಸಿದನು. ಅಂದಿನಿಂದ ಸೌಲನು ಜೆರುಸಲೇಮಿನಲ್ಲಿ ಅವರೊಡನೆ ಕಲಿತು ಪ್ರಭುವಿನ ಹೆಸರಿನಲ್ಲಿ ನಿರ್ಭಯವಾಗಿ ಬೋಧಿಸುತ್ತಿದ್ದನು. ಗ್ರೀಕ್ ಮಾತನಾಡುತ್ತಿದ್ದ ಯಹೂದ್ಯರೊಡನೆ ಸಂಭಾಷಿಸುತ್ತಾ ಅವರ ವಿರುದ್ಧ ವಾದಿಸುತ್ತಿದ್ದನು. ಅವರಾದರೂ ಅವನನ್ನು ಕೊಲ್ಲಲು ಹಂಬಡಿಸುತ್ತಿದ್ದನು. ಇದನ್ನು ಅರಿತುಕೊಂಡ ಭಕ್ತಾದಿಗಳು ಅವನನ್ನು ಸೆಜರೇಯಕ್ಕೆ ಕರೆ ತಂದು ಅಲ್ಲಿಂದ ತಾರ್ಸಕ್ಕೆ ಕಳುಹಿಸಿಕೊಟ್ಟರು. ಇಂತಿರಲು ಜುದೇಯ ಗಲೀಲಿಯ ಮತ್ತು ಸಮಾರ್ಯದ ಧರ್ಮಸಭೆಯಲ್ಲಿ ಶಾಂತಿ ನೆಲೆಸಿತು. ಸಭೆ ಬೆಳೆಯುತ್ತಾ ಪ್ರಭುವಿನ ಭಯಭಕ್ತಿಯಲ್ಲಿ ಬಾಳುತ್ತಾ ಪವಿತ್ರಾತ್ಮರ ನೆರವಿನಿಂದ ಪ್ರತಿಭಟಿಸುತ್ತಾ ಇತ್ತು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ಪ್ರಭು ನೀನೇ ಸ್ಫೂರ್ತಿ, ತುಂಬು ಸಭೆಯಲ್ಲಿ ನಾ ಮಾಡುವ ಸ್ತುತಿ. ಪ್ರಭು ನೀನೇ ಸ್ಫೂರ್ತಿ, ತುಂಬು ಸಭೆಯಲ್ಲಿ ನಾ ಮಾಡುವ ಸ್ತುತಿ. ಪ್ರಭು ನೀನೇ ಸ್ಫೂರ್ತಿ, ತುಂಬು ಸಭೆಯಲ್ಲಿ ನಾ ಮಾಡುವ ಸ್ತುತಿ, ನಾ ಮಾಡುವ ಸ್ತುತಿಗೆ. ಪ್ರಭು ನೀನೇ ಸ್ಫೂರ್ತಿ, ತುಂಬು ಸಭೆಯಲ್ಲಿ ನಾ ಮಾಡುವ ಸ್ತುತಿ. ಭಕ್ತ ಜನರ ಮುಂದೆ ನಾ ಸಲ್ಲಿಸುವೆ ನಿನಗೆ ಉತ್ತಮರಿಗೆ. ಹರಿಯುವುದು ಸ್ತುತಿ ಭಕ್ತರ ಬಾಯಿಂದ, ತುಂಬುವುದು ಬಡವರ ಉದ್ಧಾರ. ಇರಲಿ ಚೈತನ್ಯ ಭರಿತ ನಿಮ್ಮಂತರಂಗವು ನಿರಂತರ. ಎಚ್ಚತ್ತು ಅಭಿಮುಖವಾಗುವುದು ಜಗದಾದ್ಯಂತ ಪ್ರಭುವಿಗೆ. ಸಾಷ್ಟಾಂಗ ವೆರಗು ಧೈರ್ಯವು ಸರ್ವ ಜನಾಂಗಗಳು ಆತನಿಗೆ. ತಲೆಬಾಗುವರು ಆತನಿಗೆ ಧೈರ್ಯವು ಗರ್ಭಿಗಳೆಲ್ಲರೂ. ಅಡ್ಡ ತೀಡುವವರನಿಗೆ ನೃತ್ಯ ಮಾನವರೆಲ್ಲರೂ. ಬಂದಿಪುದು ಪ್ರಭುವಿನ ಮುಂದಿನ ಪೀಳಿಗೆ. ಸಾರ್ವದಾತನ ಬಂದಿತ ಎಂದು ಜನರಿಗೆ. ಸಾರ್ವರು ಮಂದಿನ ಮುಂದಿನ ಜನತೆ ಉದ್ಧಾರವನ್ನು ಆರುವವರನ್ನು ಆತನಿಗೆ ಸಿದ್ಧ ಕಾರ್ಯವನ್ನು.
ಯೋಹಾನನು ಬರೆದ ಮೊದಲನೇ ಪತ್ರದಿಂದ ವಾಚನ. ಪ್ರಿಯ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯುಪಚಾರದಿಂದಾಗಲಿ ಪ್ರೀತಿಸುವರಾಗಿರಬಾರದು. ನಮ್ಮ ಪ್ರೀತಿ ಸತ್ಯದಲ್ಲೂ ಕೃತ್ಯದಲ್ಲೂ ವ್ಯಕ್ತವಾಗಬೇಕು. ಹೀಗೆ ನಾವು ಸತ್ಯಕ್ಕೆ ಸೇರಿದವರು ಎಂಬುದು ಮನದಟ್ಟಾಗುವುದಲ್ಲದೆ ದೇವರ ಮುಂದೆ ನಮ್ಮ ಮನಸ್ಸು ನೆಮ್ಮದಿಯಿಂದಿರುತ್ತದೆ. ಯಾವ ವಿಷಯದಲ್ಲಾದರೂ ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಖಂಡಿಸಿದ್ದೆ ಆದರೆ ಎಲ್ಲವನ್ನು ಬಲ್ಲ ದೇವರು ನಾವು ಮನಸ್ಸಾಕ್ಷಿಗಳಿಗಿಂತಲೂ ದೊಡ್ಡವರೆಂಬುದು ನಮಗೆ ತಿಳಿದೇ ಇರುತ್ತದೆ. ಪ್ರಿಯರೇ, ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಖಂಡಿಸದಿದ್ದರೆ ನಾವು ದೇವರ ಮುಂದೆ ಧೈರ್ಯದಿಂದಿರಲು ಸಾಧ್ಯವಾಗುತ್ತದೆ. ನಾವು ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಅವರಿಗೆ ಮೆಚ್ಚುಗೆಯಾಗುವುದುಗಳನ್ನೇ ಮಾಡುವುದರಿಂದ ನಾವು ಕೋರುವುದೆಲ್ಲವನ್ನು ಅವರಿಂದ ಪಡೆಯುತ್ತೇವೆ. ನಾವು ದೇವರ ಪುತ್ರ ಯೇಸು ಕ್ರಿಸ್ತರ ನಾಮದಲ್ಲಿ ವಿಶ್ವಾಸವಿಟ್ಟು ಅವರು ವಿಧಿಸಿದಂತೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಇದೇ ಅವರ ಆಜ್ಞೆ. ದೇವರ ಆಜ್ಞೆಯನ್ನು ಪಾಲಿಸುವವನು ಅವರಲ್ಲಿ ನೆಲೆಸಿರುತ್ತಾನೆ, ದೇವರು ಅವನಲ್ಲಿ ನೆಲೆಸಿರುತ್ತಾನೆ. ದೇವರು ನಮ್ಮಲ್ಲಿ ನೆಲೆಸಿದ್ದಾರೆಂದು ಅವರು ದಯಪಾಲಿಸುವ ಪವಿತ್ರಾತ್ಮನಿಂದಲೇ ತಿಳಿದುಕೊಳ್ಳುತ್ತೇವೆ. ಪ್ರಭುವಿನ ವಾಕ್ಯವಿದು. ಹೃದಯ ತುಂಬೇ ಹಾಡುವೆ ಹಲ್ಲೆಲೂಯಾ 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 ಹಲ್ಲೆಲೂಯಾ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ಆಗ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಒಬ್ಬರು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು ಸಮೃದ್ಧಿಯಾಗಿ ಫಲ ಕೊಡುವನು. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಯೋಹಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ನಾನೇ ನಿಜವಾದ ದ್ರಾಕ್ಷಾ ಬಳ್ಳಿ, ನನ್ನ ಪಿತನೇ ತೋಟಗಾರ. ನನ್ನಲ್ಲಿದ್ದು ಫಲ ಕೊಡದ ಕವಲು ಬಳ್ಳಿಗಳನ್ನೆಲ್ಲ ಅವರು ಕತ್ತರಿಸಿ ಹಾಕುವರು, ಫಲ ಕೊಡುವ ಕವಲು ಬಳ್ಳಿಗಳು ಮತ್ತಷ್ಟು ಫಲ ಕೊಡುವಂತೆ ಅವುಗಳನ್ನು ಸವರಿ ಶುದ್ಧಗೊಳಿಸುವರು. ನೀವಾದರೂ ನಾನು ನಿಮ್ಮೊಡನೆ ಆಡಿದ ಮಾತಿನಿಂದಾಗಿ ಸವರಿದ ಕವಲುಗಳಂತೆ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿದ್ದೀರಿ, ಆಗ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕವಲು ಮೂಲ ಬಳ್ಳಿಯಲ್ಲಿ ಒಂದಾಗಿ ನೆಲೆಸದಿದ್ದರೆ ತನ್ನಷ್ಟಕ್ಕೆ ತಾನು ಫಲ ಕೊಡದು. ಹಾಗೆಯೇ ನೀವು ಕೂಡ ನನ್ನಲ್ಲಿ ಒಂದಾಗಿ ನೆಲೆಸದಿದ್ದರೆ ಫಲ ಕೊಡಲಾರಿರಿ. ಹೌದು, ನಾನೇ ದ್ರಾಕ್ಷಾ ಬಳ್ಳಿ, ನೀವೇ ಅದರ ಕವಲು ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು ಸಮೃದ್ಧಿಯಾಗಿ ಫಲ ಕೊಡುವನು. ಏಕೆಂದರೆ ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡಲಾಗದು. ನನ್ನಲ್ಲಿ ನೆಲೆಸದವನು ಕವಲು ಬಳ್ಳಿಯಂತೆ ಕತ್ತರಿಸಿ ಎಸೆಯಲಾಗುವುದು, ಅವನು ಒಣಗಿ ಹೋಗುವನು. ಒಣಗಿದ ಕವಲು ಬಳ್ಳಿಗಳು ಒಟ್ಟುಗೂಡಿಸಿ ಬೆಂಕಿಯಲ್ಲಿ ಸುಟ್ಟು ಹಾಕಲಾಗುವುದು. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಬಹುದು,
ನಿಮಗದು ಸಿಗುವುದು. ನೀವು ಸಮೃದ್ಧಿಯಾಗಿ ಫಲ ಕೊಟ್ಟು ನನ್ನ ಶಿಷ್ಯರಾಗಿ ಬೆಳಗುವುದರಿಂದ ನನ್ನ ಪಿತನಿಗೆ ಮಹಿಮೆ ಪ್ರಕಟವಾಗುವುದು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರು, ದೇವರ ವಾಕ್ಯವನ್ನು ಆಲಿಸಿದ್ದೇವೆ. ಕೆಲವು ಸಮಯ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದ ನಾಣ್ಯಗಳಲ್ಲಿ ತನ್ನದೇ ಆದ ಚಿಹ್ನೆಗಳನ್ನು ತೋರಿಸುತ್ತಾರೆ. ಉದಾಹರಣೆಗೆ ಆಸ್ಟ್ರೇಲಿಯಾದ ನಾಣ್ಯವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಕಂಬರುವನ್ನು ನೋಡಬಹುದು. ಭಾರತದ ನಾಣ್ಯ ಅಥವಾ ನೋಟನ್ನು ತೆಗೆದುಕೊಂಡ್ರೆ ಅದರಲ್ಲಿ ಗಾಂಧೀಜಿಯವರ ಚಿಹ್ನೆಯನ್ನು ನೋಡಬಹುದು. ಈ ರೀತಿ ವಿವಿಧ ರಾಷ್ಟ್ರಗಳು ತನ್ನದೇ ಆದ ವ್ಯಕ್ತಿ, ತನ್ನದೇ ಆದ ವಸ್ತುಗಳು, ಪ್ರಾಣಿಗಳು, ಪಕ್ಷಿಗಳು, ಕೆಲವೊಮ್ಮೆ ಮರಗಿಡಗಳನ್ನು ಕೂಡ ಚಿಹ್ನೆಯನ್ನಾಗಿ ಉಪಯೋಗಿಸುತ್ತಾರೆ. ಇಸ್ರಾಯೇಲ್ ದೇಶದ ನಾಣ್ಯದ ನೋಟಿನ ಚಿಹ್ನೆ ಏನಂತ ಕೇಳಿದ್ರೆ ಅದು ದ್ರಾಕ್ಷಾ ಬಳ್ಳಿಯಾಗಿದೆ. ಇಂದಿಗೂ ಕೂಡ ಇಸ್ರಾಯೇಲ್ ಜನಾಂಗದ ಆ ರಾಷ್ಟ್ರದ ಆ ಚಿಹ್ನೆ ನಾಣ್ಯದಲ್ಲಿ ಅಥವಾ ನೋಟಿನಲ್ಲಿ ನೋಡಿದ್ರೆ ದ್ರಾಕ್ಷಾ ಬಳ್ಳಿಯಾಗಿದೆ. 1332ರಲ್ಲಿ ವಿಶೇಷವಾಗಿ ಚಿಹ್ನೆಯನ್ನು ಉಪಯೋಗಿಸಲು ಪ್ರಾರಂಭಿಸಿದರು. ಈ ದ್ರಾಕ್ಷಾ ಬಳ್ಳಿಯ ವಿಶೇಷತೆ ಏನು? ಯಾಕೆ ಇಸ್ರಾಯೇಲ್ ಜನಾಂಗದವರು ಕೀರ್ತನೆಗಳಲ್ಲಿ, ಇವತ್ತು ಯೇಸುವಿನ ಮಾತುಗಳಲ್ಲೂ ನಾವು ನೋಡ್ತೇವೆ, ದ್ರಾಕ್ಷಾ ಬಳ್ಳಿಯ ಬಗ್ಗೆ ಅಷ್ಟು ಪ್ರಾಮುಖ್ಯತೆ ಯಾಕೆ ಕೊಡ್ತಾ ಇದ್ರು? ನಾನು ಕೆಲವೊಂದು ವಾಕ್ಯಗಳ ಮುಖಾಂತರ ಇದರ ಮಹತ್ವವನ್ನು, ವಿಶೇಷತೆಯನ್ನು ನಿಮಗೆ ತಿಳಿಸುತ್ತೇನೆ. ಯೆರೆಮೀಯ ಪ್ರವಾದಿಯ ಗ್ರಂಥ 2:21 ನಮಗೆ ತಿಳಿಸುತ್ತದೆ, ಅತ್ಯುತ್ತಮ ಬೀಜದಿಂದ ಬೆಳೆದ ಒಳ್ಳೆಯ ದ್ರಾಕ್ಷಾಲತೆಯನ್ನಾಗಿ ನಿನ್ನನ್ನು ನಾನು ನೆಟ್ಟಿದೆ. ಇದು ಸರ್ವೇಶ್ವರ ಇಸ್ರಾಯೇಲ್ ಜನಾಂಗಕ್ಕೆ ಪ್ರವಾದಿ ಯೆರೆಮೀಯ ಮುಖಾಂತರ ಹೇಳುತ್ತಿದ್ದಾರೆ. ಆದರೆ ನೀನು ಕಾಡು ದ್ರಾಕ್ಷಿಯ ಬಳ್ಳಿಯ ಹಾಳು ರೆಂಬೆಗಳಂತಾಗಿದೆ ಏಕೆ ಎಂದು ಪ್ರಶ್ನೆ ಮಾಡುತ್ತಾರೆ. ಅಂದರೆ ದ್ರಾಕ್ಷಾ ಬಳ್ಳಿ ಅಂದ್ರೆ ಇಸ್ರಾಯೇಲ್ ಜನಾಂಗ. ಇದನ್ನ ದೇವರು ಪ್ರೀತಿಸಿದರು, ನೆಟ್ಟರು, ಫಲ ಕೊಡುವಂತೆ ಕಾದು ಕುಳಿತರು. ಆದ್ರೆ ಇವರೇನ್ ಮಾಡಿದ್ರು? ಯೆರೆಮೀಯ ಪ್ರವಾದಿ ಪುಸ್ತಕದಲ್ಲಿ ನಾವು ಓದ್ತೇವೆ, ಇಸ್ರಾಯೇಲ್ ಜನಾಂಗ ಸರ್ವೇಶ್ವರನಾದ ದೇವರನ್ನು ಬಿಟ್ಟು ಬಾಲ್ ದೇವತೆಯನ್ನು ವಿಶ್ವಾಸಿಸಿ ಅವರ ಪೂಜೆ ಬಲಿ ಅರ್ಪಣೆಗಳಲ್ಲಿ ಭಾಗವಹಿಸಿದರು. ಆದುದರಿಂದ ದೇವರು ಹೇಳ್ತಾರೆ, ನೀನು ಕಾಡು ದ್ರಾಕ್ಷಿಯ ಬಳ್ಳಿಯಂತೆ, ಅದರ ರೆಂಬೆಗಳಂತೆ ನೀನು ಫಲ ಕೊಡುತ್ತಿದ್ದಿ. ಐ ಪ್ಲಾಂಟೆಡ್ ಯು ಬಟ್ ಯು ಬೋರ್ ದ ವೈಲ್ಡ್ ಫ್ರೂಟ್ ಅಂತ ಹೇಳ್ತಾರೆ. ನೀನು ಕಾಡು ಬಳ್ಳಿಯ ಫಲವನ್ನು ಯಾಕೆ ಕೊಡ್ತಿದ್ಯಾ ಅಂದ್ರೆ ನೀನು ಬಾಲ್ ದೇವತೆಯನ್ನು ಹಿಂಬಾಲಿಸುತ್ತೀಯ. ದ್ರಾಕ್ಷಾ ಬಳ್ಳಿ ಅಂದ್ರೆ ಇಸ್ರಾಯೇಲ್ ಜನಾಂಗ. ಇದನ್ನ ಸುಂದರವಾಗಿ ಕೀರ್ತನೆ 80ರಲ್ಲಿ ನಾವು ಧ್ಯಾನಿಸಬಹುದು. ಕೆಲವು ಒಂದು ವಾಕ್ಯಗಳನ್ನು ತೆಗೆದುಕೊಂಡು ಈ ದೇವರ ವಾಕ್ಯದಿಂದ ಈ ದ್ರಾಕ್ಷಾ ಬಳ್ಳಿ ಹಾಗೂ ಇಸ್ರಾಯೇಲ್ ಜನಕ್ಕಿರುವ ಸಂಬಂಧವನ್ನು ನಾವು ಧ್ಯಾನಿಸೋಣ. ಕೀರ್ತನೆ 80:8 ಹೀಗೆಂದು ಹೇಳುತ್ತದೆ, ಈಜಿಪ್ಟಿನಿಂದ ದ್ರಾಕ್ಷಾ ಲತೆಯೊಂದನ್ನು ನೀ ತಂದೆ, ಅನ್ಯ ಜನತೆಯನ್ನು ಹೊರದೂಡಿ ಅದನ್ನು ನಾಟಿ ಮಾಡಿದೆ. ಇದರ ಅರ್ಥ, ಯಾವಾಗ ಇಸ್ರಾಯೇಲ್ ಜನಾಂಗವು ಈಜಿಪ್ಟಿನಲ್ಲಿ ದಾಸತ್ವದಲ್ಲಿತ್ತು, ದೇವರು ಅವರನ್ನು ಬಿಡುಗಡೆಗೊಳಿಸಿ ಮೋಶೆ ಮುಖಾಂತರ ಕೆಂಪು ಸಮುದ್ರವನ್ನು ದಾಟಿಸಿ ಅವರು ವಾಗ್ದಾತ್ ನಾಡಿಗೆ ಕರೆದುಕೊಂಡು ಬಂದರು. ಅದಕ್ಕಿಂತ ಮುಂಚಿತವಾಗಿ ವಾಗ್ದಾತ್ ನಾಡಿದಲ್ಲಿ ಅನ್ಯ ಜನರಿದ್ದರು. ಜೆರಿಕೋ ಪಟ್ಟಣವನ್ನು ಬೀಳಿಸಿ ಅಲ್ಲಿದ್ದ ಇಡೀ ಸ್ಥಳವನ್ನು, ಜಾಗವನ್ನು 12 ಕುಲಗಳಿಗೆ ದೇವರು ಹಂಚಿದರು ಪ್ರವಾದಿ ಯೋಶುವನ ಮುಖಾಂತರ. ಆದ್ರಿಂದ ಹೇಳ್ತಾರೆ, ಈಜಿಪ್ಟಿನಿಂದ ದ್ರಾಕ್ಷಾ ಲತೆಯೊಂದನ್ನು ತಂದೆ, ಅನ್ಯ ಜನತೆಯನ್ನು ಹೊರದೂಡಿಸಿ ಅದನ್ನು ನಾಟಿ ಮಾಡಿದೆ, ಅದ ಮಾಡಿ ಅದಕ್ಕೆ ಬೇಕಾದ ನೆಲವನ್ನು ಕೊಟ್ಟೆ, ಬೇರೂರಿ ಹಬ್ಬಿಕೊಂಡು ಹೋಗಲು ನಾಡಿನಲ್ಲ ನಾನು ಅವರಿಗೆ ಅವಕಾಶ ಕೊಟ್ಟೆ, ಬೆಟ್ಟ ಗುಡ್ಡಗಳು
ದೇವದಾರುಗಳ ಮರಗಳ ಮೇಲೆ ಹಬ್ಬಿ ಬೆಳೆದಿದೆ. ಯಾವ ರೀತಿ ವಾಗ್ದಾತ್ನಾಡಿಗೆ ಬಂದಾಗ ಇಸ್ರಾಯೇಲ್ ಜನಾಂಗವು ಸಮೃದ್ಧಿ ಆಯಿತು, ಬೆಟ್ಟ ಗುಡ್ಡಗಳ ಮೇಲೆ ಬೆಳೆದಿತೋ ದೇವರು ಸಂತೋಷ ಪಡುತ್ತಾರೆ ಕೀರ್ತನೆಗಾರನ ಮಾತುಗಳ ಮುಖಾಂತರ. ಆದರೆ ಒಂದು ಸಮಸ್ಯೆ, ದೇವರ ಕೀರ್ತನೆಗಾರನ ಮುಖಾಂತರ ಖಂಡಿಸುತ್ತಾರೆ. ಆದರೆ ಏನಾಗಿದೆ, ಬೇಲಿಯು ಒಡೆದು ಹೋಗಿದೆ, ತೆಗೆದು ಬಿಟ್ಟಿದ್ದಾರೆ, ದಾರಿಗರು ದ್ರಾಕ್ಷ ಬಳ್ಳಿಯನ್ನು ತುಳಿದು ಬಿಟ್ಟಿದ್ದಾರೆ, ನಾಶ ಮಾಡುತ್ತಿದೆ ಕಾಡು ಹಂದಿಗಳು, ತಿಂದು ಹಾಕುತ್ತಿದೆ ಅರಣ್ಯ ಮೃಗಗಳು. ಯಾಕೆ ಹೇಳ್ತಾರೆ ಅಂದ್ರೆ, ಆ ಜನರು ಅನ್ಯ ಜನರನ್ನು ಮತ್ತೆ ಸ್ವೀಕರಿಸಿದರು, ಸರ್ವೇಶ್ವರನಾದ ದೇವರನ್ನು ಬಿಟ್ಟು ಬಿಟ್ಟರು, ವಾಗ್ದಾತ್ನಾಡಿನಲ್ಲಿ ಸರ್ವೇಶ್ವರನಾದ ದೇವರ ವಿಶ್ವಾಸವನ್ನು ಬಿಟ್ಟು ಮತ್ತೆ ಬಲಿ ಅರ್ಪಣೆಯಲ್ಲಿ ಇತರರ ದೇವರ ನಂಬಿಕೆಯಲ್ಲಿ ಅವರು ಪಾಲ್ಗೊಂಡರು. ಆಗ ದೇವರ ವಾಕ್ಯ ಕೀರ್ತನೆಗಾರನ ಮುಖಾಂತರ ಹೇಳ್ತಾರೆ, ಈ ದ್ರಾಕ್ಷ ಬಳ್ಳಿ ಹಂದಿಗಳು ಕಾಡು ಮೃಗಗಳು ನಾಶ ಮಾಡ್ತವೆ, ಇವರಿಗೆ ಬೇಲಿಯೇ ಇಲ್ಲದಂತಾಗಿದೆ. ಬೇಲಿ ಅಂದರೆ ಯಹೂದ್ಯ ಸಂಪ್ರದಾಯದಲ್ಲಿ ಸರ್ವೇಶ್ವರನಾದ ದೇವರು ಕೊಟ್ಟ ನಿಯಮಗಳು, ಕಟ್ಟಳೆಗಳು, ಆಜ್ಞೆಗಳನ್ನು ಅವರು ಪರಿಪಾಲಿಸದೆ ಇತರರ ನಂಬಿಕೆ ವಿಶ್ವಾಸದಲ್ಲಿ ಪಾಲ್ಗೊಳ್ಳುತ್ತಾರೆ. ಆಗ ಕೀರ್ತನೆಗಾರನು ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾನೆ, ಕಾಪಾಡು ನಿನ್ನ ಬಲಗೈ ನೆಟ್ಟು ಸಾಕಿದ ಸಸಿಯನ್ನು, ಕಾದಿರಿಸು ನಿನಗೆಂದೇ ಬಳಸಿದ ಈ ಬಳ್ಳಿಯನ್ನು, ಅದನ್ನು ಬೆರಣಿಯಲ್ಲಿ ಸುಟ್ಟು ಹಾಕಬೇಡ, ನಿನ್ನ ಕೋಪ ದೃಷ್ಟಿಯಿಂದ ನಾಶ ಮಾಡಬೇಡ ಎಂದು ಕೀರ್ತನೆಗಾರ ಪ್ರಾರ್ಥಿಸುತ್ತಾನೆ. ಪ್ರಿಯರೇ, ಕೀರ್ತನೆಗಾರ, ಪ್ರವಾದಿಗಳು ಪ್ರತಿಯೊಬ್ಬರು ಹೇಳುವುದೇನೆಂದರೆ, ದ್ರಾಕ್ಷಾಲತೆ ದ್ರಾಕ್ಷಾ ಬಳ್ಳಿ ಎಂದರೆ ಯಹೂದ್ಯ ಜನಾಂಗ. ಈ ಯಹೂದ್ಯ ಜನಾಂಗವು ಯಾವಾಗೆಲ್ಲ ತೊರೆದು ಹೋಯಿತೋ ಅವರೇ ನಾಶವಾದರು, ಸುಟ್ಟು ಹಾಕಿದಂತಾಯಿತು. ಅವರು ದೇವರ ಸರ್ವೇಶ್ವರ ವಿರುದ್ಧ ನಡೆದರು, ಒಡಂಬಡಿಕೆಯ ವಿರುದ್ಧ ನಡೆದರು. ಆದುದರಿಂದ ಕೀರ್ತನೆಗಾರ, ಪ್ರವಾದಿಗಳು, ಉಳಿದಂತ ಮಹಾನ್ ವ್ಯಕ್ತಿಗಳು ಅವರನ್ನು ಎಚ್ಚರಿಸುತ್ತಿದ್ದರು. ಆದರೆ ಯಾರೂ ಕೂಡ ದೇವರ ಒಡಂಬಡಿಕೆ ಬದ್ಧರಾಗಿರಲಿಲ್ಲ. ಯೇಸು ಸ್ವಾಮಿ ಒಬ್ಬರೇ ಬದ್ಧರಾಗಿದ್ದರು, ಯೇಸು ಸ್ವಾಮಿ ಒಬ್ಬರೇ ನಿಜವಾದ ಯಹೂದ್ಯರಾಗಿದ್ದರು. ಆದ ಕಾರಣ ಯೇಸು ಹೇಳುತ್ತಾರೆ, ನೀವು ನೋಡಿ ಇತಿಹಾಸವನ್ನು, ದ್ರಾಕ್ಷ ಬಳ್ಳಿಯು ತೊರೆದು ಬಿಟ್ಟಿದೆ ಸರ್ವೇಶ್ವರನಾದ್ರೆ, ಆದ್ರೆ ನಾನು ನಿಜವಾದ ದೇವರ ಪುತ್ರ, ನನ್ನಲ್ಲಿರುವ ದೈವತ್ವ, ನಾನು ನಿಜವಾದ ಯಹೂದ್ಯನಾಗಿದ್ದೇನೆ. ಐ ಆಮ್ ದ ಟ್ರೂ ಇಸ್ರಾಯೇಲ್, ಐ ಆಮ್ ದ ಸೈನ್ ಆಫ್ ಟ್ರೂ ಇಸ್ರಾಯೇಲ್ ಪೀಪಲ್. ಇಲ್ಲಿಯ ತನಕ ಯಾರು ಕೂಡ ಫಲ ಕೊಡಲಿಲ್ಲ, ಎಲ್ಲ ಕಾಡು ಮೃಗಗಳಿಗೆ ಆಹಾರವಾಗಿ ಬಿಟ್ಟರು, ಆದರೆ ನಾನು ನಿಜವಾದ ಫಲ ಕೊಡುವಂತ ದ್ರಾಕ್ಷ ಬಳ್ಳಿಯಾಗಿದ್ದೇನೆ. ನನ್ನಲ್ಲಿದ್ದರೆ ಮಾತ್ರ ನೀವು ಖಂಡಿತವಾಗಿ ಶುದ್ಧರಾಗಿರುವಿರಿ, ನೀವು ಕೂಡ ಫಲ ಕೊಡುವುದು ಸಾಧ್ಯವಾಗುತ್ತದೆ. ಏಕೆಂದರೆ ನೀವು ನನ್ನಲ್ಲಿದ್ದಾಗ ನಾನು ನನ್ನ ವಾಕ್ಯಗಳ ಮುಖಾಂತರ ನಿಮ್ಮನ್ನು ಸವರಿ ಶುದ್ಧ ಮಾಡುತ್ತೇನೆ ಎಂದು ಹೇಳುತ್ತೇನೆ. ಇಂದಿನ ವಾಕ್ಯವನ್ನು ಧ್ಯಾನಿಸುವಾಗ ಇತ್ತೀಚಿನ ದಿನಗಳಲ್ಲಿ ನಾನು ಒಂದು ಪುಸ್ತಕವನ್ನು ಓದಿದೆ, ದ ಲ್ಯಾಡರ್ ಆಫ್ ಡಿವೈನ್ ಅಸೆಂಟ್, ಅಂದರೆ ಏಣಿ ಹತ್ತುವುದು. ದೇವರ ಬಳಿ ಹತ್ತಿರವಾಗಲು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಎತ್ತರವಾಗಿ ಬೆಳೆಯುವುದು. ನಾವು ಹಳೆ ಒಡಂಬಡಿಕೆಯಲ್ಲಿ ಯಾಕೋಬನ ಕನಸಿನ ಏಣಿಯ ಬಗ್ಗೆ ಧ್ಯಾನಿಸಬಹುದು. ಇದನ್ನ ಬರೆದವರು ಸೆಂಟ್ ಜಾನ್ ದಿ ಕ್ಲಿಮಾಕುಸ್ ಅಂತೇಳಿ, ಇವರನ್ನ ಸೆಂಟ್ ಜಾನ್ ದಿ ಲ್ಯಾಡರ್ ಅಂತ ಹೇಳ್ತಾರೆ. ಯಾಕಂದ್ರೆ ಇವರು ಬರೆದಂತ ಪುಸ್ತಕ ದ ಲ್ಯಾಡರ್ ಆಫ್ ಡಿವೈನ್ ಅಸೆಂಟ್. ಈ ಏಣಿಯಲ್ಲಿ ತುಂಬಾ ಸುಂದರವಾದ ಒಂದು ವಿಷಯವಿದೆ, ಇದಕ್ಕೆ 30 ಮೆಟ್ಟಿಲುಗಳಿದೆ, 30 ರನ್ಸ್ ಅಂತ ಹೇಳ್ತಾರೆ. ಈ 30 ಮೆಟ್ಟಿಲುಗಳು 30 ಯೇಸುವಿನ ವರ್ಷಗಳಾಗಿದೆ. ಅವರು ಪಬ್ಲಿಕ್ ಮಿನಿಸ್ಟ್ರಿ, ಸೇವಾ ಜೀವನ ಮಾಡೋಕ್ಕಿಂತ ಮುಂಚೆ 30 ವರ್ಷಗಳು ಯಾವ ರೀತಿ ಕಳೆದರು, ಕಳೆದರೆಂದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ತಯಾರಿಯಾದರು ಎಂಬ ಧ್ಯಾನವನ್ನು ನಮಗೆ ಕೊಡ್ತಾರೆ. ಈ 30 ಏಣಿಗಳಲ್ಲಿ 16 ವೈಸಸ್ ಅಂಡ್ 14 ವರ್ಚ್ಯೂಸ್ ಅಂತ ಹೇಳ್ತಾರೆ, 16 ಕೆಡುಕುಗಳು ಹಾಗೂ 14 ಮೌಲ್ಯ ಗುಣಗಳು, ಒಳ್ಳೆಯ ಗುಣಗಳನ್ನು ನಾವು ಬೆಳೆಸಬೇಕು ಎಂಬ ಶಿಕ್ಷಣವನ್ನು ಜಾನ್ ದಿ ಕ್ಲಿಮಾಕುಸ್ ರವರು ಕೊಡ್ತಾರೆ. ಇದರನ್ನ ತುಂಬಾ ಚೆನ್ನಾಗಿ ಧ್ಯಾನ ಮಾಡಬಹುದು. ಈ ಜಾನ್ ದಿ ಕ್ಲಿಮಾಕುಸ್ ಒಂದು ಪುಸ್ತಕವನ್ನು ಎಲ್ಲಿ ಬರೆದರಂದ್ರೆ 6ನೇ ಶತಮಾನದಲ್ಲಿ ಸೀನಾಯಿ ಪರ್ವತದಲ್ಲಿ ಸೇಂಟ್ ಕ್ಯಾಥರಿನ್ ಆಫ್ ಸಿಯಾನ ಮೊನಾಸ್ಟ್ರಿ ಗುರುಮಠವಿದೆ, ಆ ಕನ್ಯಾಸ್ತ್ರೀಯರ ಮಠ ಗುರುಮಠದೊಂದಿಗೆ ಸೇರಿ ಈ ಪುಸ್ತಕವನ್ನು ಬರೆಯುತ್ತಾರೆ. ಇದರಲ್ಲಿ ಮುಖ್ಯವಾಗಿ ಮೊದಲು 2 ಮೆಟ್ಟಳುಗಳನ್ನು ಧ್ಯಾನಿಸಬೇಕಾಗಿದೆ. ಆ 2 ಮೆಟ್ಟಳುಗಳು, ಫಸ್ಟ್ 2 ರಂಗ್ಸ್ ಆರ್ ರಿನನ್ಸಿಯೇಷನ್ ಅಂಡ್ ಡಿಟ್ಯಾಚ್ಮೆಂಟ್ ಅಂತ ನಾವು ಕಲಿತೇವೆ. ರಿನನ್ಸಿಯೇಷನ್ ಅಂದ್ರೆ ತ್ಯಾಗ ಮಾಡುವಂಥದ್ದು, ಡಿಟ್ಯಾಚ್ಮೆಂಟ್ ಅಂದ್ರೆ ನಾವು ಬೇರ್ಪಡಿಸುವಂಥದ್ದು.
ಜಾನ್ ದಿ ಕ್ಲೈಮಾಕ್ಸ್ ಜಾನ್ ದಿ ಲ್ಯಾಡರ್ ಅವರು ಹೇಳ್ತಾರೆ, ಒಬ್ಬ ಮನುಷ್ಯ ತನ್ನನ್ನು ಪ್ರಾಪಂಚಿಕವಾಗಿ ಬೇರ್ಪಡಿಸುವುದರೆ ತನ್ನನ್ನೇ ದೇವರಿಗೆ ಸಮರ್ಪಿಸದೆ ಹೋದರೆ ಖಂಡಿತವಾಗಿ ಅವನು ದೇವರ ಆಧ್ಯಾತ್ಮಿಕ ಜೀವನದಡಿ ಹತ್ತಲು ಸಾಧ್ಯವಿಲ್ಲ. ಈ 30 ಮೆಟ್ಟಿಲು ಹತ್ತಬೇಕಂದ್ರೆ ಮೊದಲು ಎರಡು ಮೆಟ್ಟಿಲುಗಳು ಖಂಡಿತವಾಗಿ ಅಗತ್ಯವಿದೆ. ರಿನಾನ್ಸಿಯೇಷನ್ ಅಂಡ್ ಡಿಟ್ಯಾಚ್ಮೆಂಟ್, ಬೇರ್ಪಡಿಸುವಿಕೆ ಹಾಗೂ ಸಮರ್ಪಣೆ, ತ್ಯಾಗದ ಜೀವನ. ಇದನ್ನೇ ಯೇಸು ಸ್ವಾಮಿ ಇವತ್ತಿನ ದೇವರ ವಾಕ್ಯದಲ್ಲಿ ಹೇಳ್ತಾರೆ, ಸವರಿ ಶುದ್ಧಗೊಳಿಸುವೆನು, ಕತ್ತರಿಸಿ ಹಾಕುವೆನು ಎಂಬ ವಾಕ್ಯವನ್ನು ಹೇಳ್ತಾರೆ. ಯಾರು ಮಾಡ್ತಾರೆ? ಅದು ನನ್ನ ತಂದೆ ಪಿತನಾದ ತೋಟಗಾರನು ಮಾಡುತ್ತಾರೆ. ಯಾಕಂದ್ರೆ ನೀವು ಹೆಚ್ಚು ಫಲ ಕೊಡ್ಬೇಕು. ನಾನು ಈ ದ್ರಾಕ್ಷ ಬಳ್ಳಿಯ ಬಗ್ಗೆ ಧ್ಯಾನಿಸಬೇಕಾದ್ರೆ ಒಂದು ವಿಷಯವನ್ನು ಕಂಡೆ. ಇಸ್ರಾಯೇಲ್ ಜೆರೂಸಲೇಮಿನಲ್ಲಿ ಅನೇಕ ಹಣ್ಣುಗಳನ್ನು ಬೆಳೆಸುತ್ತಾರೆ, ಆದ್ರೆ ಬಹು ಪ್ರಾಮುಖ್ಯವಾಗಿ ಅತಿ ಹೆಚ್ಚು ಸಮಯ, ಅತಿ ಪ್ರಾಮುಖ್ಯತೆ, ಅತಿ ತುಂಬಾ ಕೇರ್ ಅಂತ ಹೇಳ್ತೇವೆ, ಅದು ದ್ರಾಕ್ಷ ಬಳ್ಳಿಗೆ ಮಾತ್ರ ಕೊಡಬೇಕಾಗಿದೆ. ಅಂದ್ರೆ ಒಬ್ಬ ಮನುಷ್ಯನ ಆಧ್ಯಾತ್ಮಿಕ ಜೀವನಕ್ಕೆ ದೇವರು ಎಷ್ಟಾಗಿ ಪ್ರೀತಿಸುತ್ತಾರೆ, ಅವನನ್ನು ರಕ್ಷಣೆ ಮಾಡಲು ದೇವರು ಎಷ್ಟಾಗಿ ಪ್ರೀತಿಸುತ್ತಾರೆ ಅಂದ್ರೆ ತಮ್ಮ ಏಕೈಕ ಪುತ್ರನನ್ನೇ ದಾರೆರೆದರು. ಅಂದ್ರೆ ದೇವರೇ ನಮಗೆ ನಿಜವಾದ ಕವಲು ಬಳ್ಳಿಗೆ ಅವರು ಬೇಕಾದ ಸತ್ವವನ್ನು, ಜೀವವನ್ನು ಕೊಡುವಂತೆ ಯೇಸುವನ್ನು ಕೊಟ್ಟರು. ಹೌದು ಪ್ರಿಯರೇ, ಇವತ್ತು ನಾವು ಶುದ್ಧರಾಗಬೇಕಾದರೆ, ಯೇಸುವಿನಲ್ಲಿ ನೆಲೆಗೊಳ್ಳಬೇಕಾದರೆ, ಫಲದಾಯಕವಾಗಬೇಕಾದರೆ ಮೊದಲು ನಮ್ಮ ಪಾಪಗಳಿಂದ ನಾವು ಬೇರ್ಪಡಬೇಕು. ನಾವು ತ್ಯಾಗದ ಜೀವನವನ್ನು ಮಾಡಬೇಕು. ಈ ದೇವರ ವಾಕ್ಯ ನಮಗೆ ಮುಂದಿನ ವಾಕ್ಯಗಳನ್ನು ಕೂಡ ನಮಗೆ ತಿಳಿಸುತ್ತದೆ. ಸಬರಿ ಶುದ್ಧ ಅಂದ್ರೆ ಒಬ್ಬ ಮನುಷ್ಯ ಯಾತನೆಯನ್ನು ಪಡಬೇಕು. ಯೇಸು ಸ್ವಾಮಿ ಯಾತನೆಯನ್ನು ಪಟ್ಟರು, ನಮಗೋಸ್ಕರ ಪಾಪಗಳನ್ನು ಹೊತ್ತುಕೊಂಡು ಶುದ್ಧರಾದರು. ಫಲ ಕೊಡಲು ಏನು ಅಂದ್ರೆ ಜೀವ ಕೊಡಲು, ಮಾನವ ಕುಲಕ್ಕೆ ರಕ್ಷಣೆ ಕೊಡಲು. ಈ 30 ಮೆಟ್ಟಲು ಹತ್ತಿದಾಗ ಕೊನೆಗೆ ಸಿಗುವುದು ಸ್ವರ್ಗ ಎಂದು ಜಾನ್ ದಿ ಕ್ಲೈಮಾಕ್ಸ್ ರವರು ಹೇಳ್ತಾರೆ. ಇವತ್ತು ನಾವು ಮಾಡಬೇಕಾದದ್ದು ಏನು? ನಾವು ವಿಶೇಷವಾಗಿ ಎರಡನೇ ವಾಚನವನ್ನು ಧ್ಯಾನಿಸಬೇಕಾಗಿದೆ. ಪ್ರಿಯ ಮಕ್ಕಳೇ, ನೀವು ಪ್ರೀತಿಸಬೇಕಾದರೆ ಅದನ್ನು ನಿಮ್ಮ ಕಾರ್ಯದಲ್ಲಿ ಮಾಡಿ. ಕಾರ್ಯದಲ್ಲಿ ಅಂದರೆ ಮೊದಲನೇದಾಗಿ ನಾವು ಪ್ರಾರ್ಥಿಸಬೇಕಾಗಿದೆ, ಎರಡನೇದಾಗಿ ದೇವರ ವಾಕ್ಯವನ್ನು ಧ್ಯಾನಿಸಬೇಕಾಗಿದೆ, ಮೂರನೇದಾಗಿ ನಾವು ದೇವರ ವಾಕ್ಯವನ್ನು ಜೀವಿಸಬೇಕಾಗಿದೆ. ನಾನು ಈಗಾಗಲೇ ನಿಮಗೆ ನನ್ನ ವಾಕ್ಯವನ್ನು ಕೊಟ್ಟಿದ್ದೇನೆ, ನೀವೀಗಾಗಲೇ ಶುದ್ಧರಾಗಿದ್ದೀರಿ, ಆದರೆ ನೀವು ಅದರಲ್ಲಿ ನೆಲೆಗೊಂಡರೆ ನೀವು ಶುದ್ಧರಾಗುವಿರಿ. ನೀವು ಏನನ್ನು ಕೇಳಿದರೂ ನಾವು ಕೊಡಬಹುದು, ನಾನು ಖಂಡಿತವಾಗಿ ಕೊಟ್ಟೆ ತೀರಿಸುತ್ತೇನೆ ಎಂದು ದೇವರು ವಾಗ್ದಾನ ಮಾಡುತ್ತಾರೆ. ಪ್ರಿಯರೇ, ನಾವು ಇಷ್ಟು ಮಾತ್ರ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇವತ್ತು ನಾವು ಫಲದಾಯಕವಾಗಬೇಕಾದರೆ, ಈ ಸಾಂಕ್ರಾಮಿಕ ಸಂದರ್ಭದಲ್ಲಿ ಈ ಒಂದು ರೋಗವನ್ನು ಎದುರಿಸಬೇಕಾದರೆ, ಸೇವೆ ಮಾಡಬೇಕಾದರೆ, ನಮ್ಮ ಕುಟುಂಬಗಳನ್ನು ನೆಲೆಸಬೇಕಾದರೆ ಖಂಡಿತವಾಗಿ ಮಾನವನ ಶಕ್ತಿಯಿಂದ ಸಾಧ್ಯವಿಲ್ಲ. ಆದರೆ ದೇವರ ಶಕ್ತಿಯಿಂದ ಸಾಧ್ಯ. ಯಾವಾಗ? ನಾವು ಪ್ರಾರ್ಥಿಸಬೇಕಾಗಿದೆ. ಕೊರೋನಾ ರೋಗದ ನಿವಾರಣೆಗೋಸ್ಕರ ಪ್ರಾರ್ಥಿಸಬೇಕಾಗಿದೆ. ಆರ್ಥಿಕದಿಂದ ಕುಗ್ಗಿರುವ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸಬೇಕಾಗಿದೆ. ಸೇವೆ ಸಲ್ಲಿಸುತ್ತಿರುವಂತಹ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥಿಸಬೇಕಾಗಿದೆ. ಆಗ ಖಂಡಿತವಾಗಿ ಯೇಸು ಸ್ವಾಮಿ ನಮಗೆ ಉತ್ತರ ಕೊಡುತ್ತಾರೆ. ಕೊನೆ ವಾಕ್ಯಗಳು ನಮಗೆ ಹೀಗೆ ಹೇಳುತ್ತದೆ, ನೀವು ಸಮೃದ್ಧಿಯಾಗಿ ಫಲ ಕೊಟ್ಟು ನನ್ನ ಶಿಷ್ಯರಾಗಿ ಬೆಳಗುತ್ತೀರಿ ಹಾಗೂ ನನ್ನ ಪಿತನಿಗೆ ಮಹಿಮೆಯನ್ನು ಸಲ್ಲಿಸುತ್ತೀರಿ. ನಾವು ಪ್ರಾರ್ಥಿಸಿದಾಗ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪ್ರಾರ್ಥಿಸಿದಾಗ ನಮ್ಮ ಆತ್ಮ ಸಾಕ್ಷಿ ಚುಚ್ಚುತ್ತದೆ, ನಮ್ಮನ್ನು ಪಾಪದಿಂದ ಬೇರ್ಪಡಿಸುತ್ತದೆ. ನಾವು ಪ್ರಾರ್ಥಿಸಿದಾಗ, ದೇವರ ವಾಕ್ಯವನ್ನು ಧ್ಯಾನಿಸಿದಾಗ ನಾವು ಶುದ್ಧರಾಗುತ್ತೇವೆ, ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತೇವೆ, ಒಳ್ಳೆಯ ಮಾತುಗಳನ್ನಾಡುತ್ತೇವೆ, ಸೇವೆ ಮಾಡಲು ದೇವರು ನಮಗೆ ಶಕ್ತಿ ಕೊಡುತ್ತಾರೆ. ಆದುದರಿಂದ ಕೇವಲ ನಾವು ದೇವರ ಪ್ರಾರ್ಥನೆಯಲ್ಲಿ ಮಾತ್ರವಲ್ಲ, ಸೇವೆಯಲ್ಲಿ, ಕಾರ್ಯದಲ್ಲಿ, ಧ್ಯಾನದಲ್ಲಿ ನಾವು ಇರೋಣ, ಧರ್ಮಸಭೆಯನ್ನು ಬೆಳೆಸೋಣ, ಸಮಾಜಕ್ಕೆ ಸೇವೆ ಮಾಡೋಣ. ಈ ಒಂದು ತಿಂಗಳು ವಿಶೇಷವಾಗಿ ಮಾತೆ ಮರಿಯಮ್ಮನವರ ಮಧ್ಯಸ್ಥಿಕೆ ಪ್ರಾರ್ಥನೆ ಮುಖಾಂತರ ಪ್ರಾರ್ಥಿಸೋಣ. ದೇವರು ಖಂಡಿತವಾಗಿ ನಮಗೆ ಫಲ ಕೊಡುತ್ತಾರೆ, ದೇವರಿಗೆ ಖಂಡಿತವಾಗಿ ನಾವು ಮಹಿಮೆಯನ್ನು ನೀಡುತ್ತೇವೆ. ಆಮೇನ್. ದೇವರು ನಮಗೆ ಯೇಸು ಸ್ವಾಮಿಯನ್ನು ವರದಾನವನ್ನಾಗಿ ಬಲಿಸಿದ್ದಾರೆ. ಅವರಲ್ಲಿ ವಿಶ್ವಾಸ ಬಿಟ್ಟಾಗ ದೇವರು ಖಂಡಿತವಾಗಿ ನಮ್ಮನ್ನು ಮುನ್ನಡೆಸುವರು. ಧರ್ಮಸಭೆ ನಮಗೆ ಕಲಿಸಿದ ಸತ್ಯಗಳನ್ನು ವಿಶ್ವಾಸದಿಂದ, ಭಕ್ತಿಯಿಂದ ಪ್ರಾರ್ಥಿಸುತ್ತಾ ನಿವೇದಿಸೋಣ. ಸ್ವರ್ಗವನ್ನು, ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ.
ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನ ಬಳಿ ಜನಿಸಿದ ಪೋನ್ಸಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲ್ಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆ ಸಂತರ ನ್ಯೂನತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೇನ್. ನೀವು ನನ್ನಲ್ಲಿ ನೆಲೆಗೊಂಡು ನನ್ನ ಹೆಸರಿನಲ್ಲಿ ನೀವೇನೇ ಕೇಳಿದರೂ ಖಂಡಿತವಾಗಿ ನಾನು ನಿಮಗೆ ಅದನ್ನು ದಯಪಾಲಿಸುತ್ತೇನೆ ಎಂದು ಯೇಸು ಹೇಳಿದ್ದಾರೆ. ಆ ವಾಗ್ದಾನದಲ್ಲಿ ನಾವು ವಿಶ್ವಾಸ ಬಿಡುತ್ತಾ ನಮ್ಮ ಬೇಡಿಕೆ ಪ್ರಾರ್ಥನೆಗಳನ್ನು ದೇವರಲ್ಲಿ ಸಮರ್ಪಿಸೋಣ. ಧರ್ಮಸಭೆಯ ನಾಯಕರಾದ ವಿಶ್ವ ಗುರು ಫ್ರಾನ್ಸಿಸ್, ಧರ್ಮಾಧ್ಯಕ್ಷರುಗಳು, ಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು, ಕ್ರಿಸ್ತನ ಬಳ್ಳಿಯಲ್ಲಿ ಲೀನವಾಗಿ ಎಲ್ಲರಲ್ಲೂ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಮೂಡಿಸಲೆಂದು ಪ್ರಾರ್ಥಿಸೋಣ. ಶ್ರೀ ಸಾಮಾನ್ಯರು ಬೇರೆ ಬೇರೆ ಕವಲುಗಳು ತಾವೆಂಬ ಮತಿ ಭ್ರಮಣೆಗೆ ಒಳಗಾಗದೆ ಕ್ರಿಸ್ತನಲ್ಲಿ ನಾವೆಲ್ಲರೂ ಒಂದೆಂಬ ಭಾವನೆಯಿಂದ ಶ್ರಮಪಟ್ಟು ದುಡಿದು ಜಾತಿ ಶ್ರೇಷ್ಠತೆಯನ್ನು ತೊರೆದು ಎಲ್ಲರನ್ನು ಒಳಗೊಂಡು ಸಾಮರಸ್ಯ ಸಾಧಿಸಲೆಂದು ಪ್ರಾರ್ಥಿಸೋಣ. ನಾನಾ ರೀತಿಯ ನೋವುಗಳಿಂದ ನರಳುತ್ತಿರುವವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಶೋಷಿತರಾದವರು, ಕೊರೋನಾ ಎಂಬ ಪಿಡುಗಿನಿಂದ ನರಳುತ್ತಿರುವ ಎಲ್ಲರೂ ಕ್ರಿಸ್ತನಲ್ಲಿ ಸಾಂತ್ವನ ಪಡೆದು ವಿಮೋಚಿತರಾಗಿದೆಂದು ಪ್ರಾರ್ಥಿಸೋಣ. ನಮ್ಮ ಕಣ್ಣಿಗೆ ಕಾಣದ, ತರ್ಕಕ್ಕೆ ನಿಲುಕದ ಎಷ್ಟೋ ವಿಷಯಗಳಿಂದ ಜರ್ಜರಿತವಾದ ಈ ನಮ್ಮ ಸಮಾಜವು ದೇವರ ಕರುಣೆಗೆ ಒಳಪಟ್ಟಿರುವ ನಾವೆಲ್ಲರೂ ಒಬ್ಬರೇ ತಂದೆಯ ಮಕ್ಕಳೆಂಬ ಭಾವನೆಯಲ್ಲಿ ಜೀವಿಸಿ ಕ್ರಿಸ್ತನಲ್ಲಿ ಸದಾ ಐಕ್ಯವಾಗಿರಲೆಂದು ಪ್ರಾರ್ಥಿಸೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ವೈಯಕ್ತಿಕ ಪ್ರಾರ್ಥನೆ ಬೇಡಿಕೆಗಳನ್ನು ದೇವರಲ್ಲಿ ಸಮರ್ಪಿಸೋಣ. ಮತ್ತೊಮ್ಮೆ ಎಲ್ಲ ಪೀಡಿತರನ್ನು ದೇವರ ಕರಗಳಲ್ಲಿ ಸಮರ್ಪಿಸಿ ಸೌಖ್ಯಕ್ಕೋಸ್ಕರ, ರೋಗ ನಿವಾರಣೆಗೋಸ್ಕರ ಪ್ರಾರ್ಥಿಸೋಣ. ಎಷ್ಟೋ ಜನ ಕೆಲಸ ಕಳೆದುಕೊಂಡಿದ್ದಾರೆ, ನಿರ್ಗತಿಕರಾಗಿದ್ದಾರೆ. ಎಷ್ಟೋ ಜನ ಭಯದಲ್ಲಿದ್ದಾರೆ, ಆತಂಕದಲ್ಲಿದ್ದಾರೆ. ಉಸಿರಾಟದ ತೊಂದರೆ, ಆಸ್ಪತ್ರೆಗಳಲ್ಲಿ ಸ್ಥಳವಿಲ್ಲ, ಸಾವು ನೋವು, ಅನಾಥವಾದ ಮಕ್ಕಳು. ಪ್ರಭುವಿನ ಕರುಣೆಯನ್ನು ಯಾಚಿಸೋಣ. ದೇವರು ನಮಗೆ ರಕ್ಷಣೆಯನ್ನು ದಯಪಾಲಿಸಲಿ, ದೇವರು ನಮಗೆ ಬಿಡುಗಡೆಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನಮ್ಮ ಹೃದಯದ ಪ್ರಾರ್ಥನೆಗಳನ್ನು ಸಮರ್ಪಿಸಿದ್ದೇವೆ. ನಾವು ಪ್ರಾರ್ಥಿಸುವ ಮುನ್ನ ನಮಗೆ ಯಾವ ಆಶೀರ್ವಾದಗಳು ಬೇಕೆಂದು ನಿಮಗೆ ತಿಳಿದಿದೆ ಸ್ವಾಮಿ. ಆದರೂ ನಿಮ್ಮ ಚಿತ್ತದಂತೆ ಜೀವಿಸಲು, ನಿಮ್ಮ ವಾಕ್ಯದಲ್ಲಿ ನೆಲೆಗೊಂಡು ಸದಾ ಶುದ್ಧರಾಗಿ ನಿಮಗೆ ಮಹಿಮೆ ತರಲು ನಮ್ಮೆಲ್ಲರನ್ನು ಆಶೀರ್ವದಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ತಂದೆಯೇ. Thank you.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ದೇವರೇ, ಈ ಬಲಿಯಲ್ಲಿ ನೀವು ಗೈದ ಅದ್ಭುತಕರ ವಿನಿಮಯದ ಮೂಲಕ ಏಕ ಪರಮ ದೈವತ್ವದಲ್ಲಿ ನಾವು ಪಾಲುಗಾರರಾಗುವಂತೆ ಮಾಡಿದ್ದೀರಿ. ನಿಮ್ಮ ಈ ಸತ್ಯವನ್ನು ಅರಿತಿರುವ ನಾವು ಯೋಗ್ಯ ಜೀವನದ ಮೂಲಕ ಅದನ್ನು ನಮ್ಮದಾಗಿಸಿಕೊಳ್ಳುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಏನಿದೆ? ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮಾತು ನ್ಯಾಯವಾಗಿದೆ. ಪ್ರಭು ಎಲ್ಲ ಕಾಲಗಳಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಿಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಹಳೆಯ ವ್ಯವಸ್ಥೆಯ ವಿನಾಶದಿಂದ ಕುಗ್ಗಿದ ವಿಶ್ವವು ನವ್ಯತೆಯನ್ನು ಹೊಂದಿದೆ. ನಮ್ಮ ಜೀವನದ ಸಮಗ್ರತೆಯು ಕ್ರಿಸ್ತರಲ್ಲಿ ಪುನಃ ಲಭಿಸಿದೆ. ಪಾಸ್ಕ ಮಹಾದಾನದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು ವೀರ ಪರಗಳು ನಿಮ್ಮ ಮಹಿಮೆಯಿಂದ ನೋಡಿದೆ ಮೌನದಲ್ಲಿ ಹೋಸಾನ ಪ್ರಭುವಿನ ನಾಮದಲ್ಲಿ ಪರಮಗಳು ಸ್ತುತಿಗೆ ಪಾತ್ರರು ಮೌನದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಂತೆ ಸುರಿಸಿ
ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಮರಣ ಕಡು ಸಾರುತ್ತೇವೆ, ನೀವು ಮರಣಿ ಬರುವ ತನಕ ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ಬೀವ ರೊಟ್ಟಿಯನ್ನು ರಕ್ಷಣೆಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷರು ರಾಬರ್ಟ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಸಾಂಕ್ರಾಮಿಕ ರೋಗದಿಂದ ಮೃತರಾದ ಎಲ್ಲ ಆತ್ಮಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವ ಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಅವರ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾರ್ಯಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್.
ಪ್ರಿಯರೇ, ಸದಾಕಾಲ ದೇವರ ವಾಕ್ಯದಿಂದ ಶುದ್ಧರಾಗಿ ದೇವರ ವಾಕ್ಯದಲ್ಲಿ ನೆಲೆಗೊಂಡು ಫಲದಾಯಕ ಜೀವನವನ್ನು ನಡೆಸುವಂತೆ ಕ್ರಿಸ್ತರು ನಮ್ಮನ್ನು ಅಭಿಷೇಕಿಸಲಿ, ಕೃಪೆ ನೀಡಲೆಂದು ಯೇಸುವೇ ಕಲಿಸಿದ ಪ್ರಾರ್ಥನೆ ಮುಖಾಂತರ ನಮ್ಮ ಕರಗಳನ್ನು ತೆರೆದು ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಏಳಿನಿಂದ ನಮ್ಮನ್ನು ರಕ್ಷಿಸಿರಿ. ಆತ್ಮೀಯರೇ, ನಮ್ಮೆರಡೂ ಕರಗಳನ್ನು ಹೃದಯದ ಮೇಲೆ ಇರಿಸಿ, ಕಣ್ಣುಗಳನ್ನು ಮುಚ್ಚಿ ನಮ್ಮೆಲ್ಲ ಭಯ ಆತಂಕ ನೋವುಗಳನ್ನು ದೇವರಿಗೆ ಸಮರ್ಪಿಸೋಣ. ದೇವರು ಖಂಡಿತವಾಗಿ ಬಿಡುಗಡೆ ನೀಡುತ್ತಾರೆ. ಈ ಸಾಂಕ್ರಾಮಿಕ ಸಂದರ್ಭದಲ್ಲಿ ದೇವರು ಮಾತ್ರ ಭರವಸೆ ಹಾಗೂ ದಾರಿ. ಯೇಸು ಕ್ರಿಸ್ತರು ನಮಗೆ ಮಾರ್ಗ ತೋರಿಸಿದ್ದಾರೆ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ಪ್ರಭು ಯೇಸು ಕ್ರಿಸ್ತರ ನಿಮ್ಮ ಪ್ರೇಷಿತರಿಗೆ, ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೊಡನೆ ಇರಲಿ. ಪರಸ್ಪರ ಪ್ರಭುವಿನ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಅನುಗ್ರಹವಿ ನಮಗೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಅನುಗ್ರಹವಿ ನಮಗೆ ಶಾಂತಿ ನೀಡಿ. ಇಗೋ, ಇವರೇ ನಿಜವಾದ ದ್ರಾಕ್ಷಾ ಬಳ್ಳಿ, ನಮ್ಮನ್ನು ಸವರಿ ಶುದ್ಧ ಮಾಡುವರು ಇವರ ವಾಕ್ಯಗಳ ಮುಖಾಂತರ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ಇವರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೇವನ್ನು ಮಾತನಾಡುವಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಚಲಕಿ ಆಯ
ಪ್ರಿಯರೇ, ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಎಷ್ಟೋ ಜನರಿಗೆ ಬಲಿಪೂಜೆಯಲ್ಲಿ ಭಾಗವಹಿಸಲು ಅವಕಾಶವಿಲ್ಲ, ಆದರೆ ನೀವು ಈ ಬಲಿಪೂಜೆಯಲ್ಲಿ ಭಾಗವಹಿಸಿ ಪ್ರಾರ್ಥಿಸಿದಾಗ ಯೇಸು ಕ್ರಿಸ್ತರು ಖಂಡಿತವಾಗಿ ಆಧ್ಯಾತ್ಮಿಕ ಆತ್ಮಿಕ ರೂಪದಲ್ಲಿ ನಮ್ಮಲ್ಲಿ ಬರುತ್ತಾರೆ. ನಮ್ಮಲ್ಲಿ ಬಂದ ಯೇಸುವಿಗೆ ಸ್ತೋತ್ರ ಸಲ್ಲಿಸೋಣ, ಮಹಿಮೆ ಸಲ್ಲಿಸೋಣ. ಪ್ರಭು ಯೇಸುವೇ, ನಾನು ಸದಾಕಾಲ ನಿಮ್ಮಲ್ಲಿ ನೆಲೆಗೊಳ್ಳುವಂತೆ ನನ್ನನ್ನು ಆಶೀರ್ವದಿಸಿರಿ. ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಕೊರೋನಾ ರೋಗ ನಿವಾರಣೆಗಾಗಿ ಕರುಣೆಯ ಪ್ರಾರ್ಥನೆಯನ್ನು ಮಾಡುತ್ತೇವೆ. ನೀವೆಲ್ಲರೂ ಭಕ್ತಿಯಿಂದ ಎಲ್ಲಾ ಜನರನ್ನು ಸಮರ್ಪಿಸಿ ಪ್ರಾರ್ಥಿಸಿರಿ. ಸರ್ವಶಕ್ತ ಕರುಣಾಮಯ ತಂದೆಯಾದ ದೇವರೇ, ನಿಮ್ಮ ಕರಗಳು ನಿಮ್ಮ ಪ್ರಜೆಗಳಾದ ನಮ್ಮನ್ನು ರಕ್ಷಿಸಲು, ನಿಮ್ಮ ಕಿವಿಗಳು ನಮ್ಮ ಅರ್ಧನಾದದ ಮೊರೆಯನ್ನು ಆಲಿಸಲು ಹಾಗೂ ನಮ್ಮ ವೇದನೆಯನ್ನು ಪರಿಹರಿಸಲು ನೀವು ಸದಾ ಸಿದ್ಧರೆಂದು ನಮಗೆ ವಾಗ್ದಾನಗೈದಿದ್ದೀರಿ. ಕರುಣಾಳು ತಂದೆ, ಜಗತ್ತಿನಾದ್ಯಂತ ಅತಿ ವೇಗದಿಂದ ಹಬ್ಬುತ್ತಿರುವ ಕೊರೋನಾ ಸಾಂಕ್ರಾಮಿಕ ರೋಗದ ಪರಿಣಾಮದಿಂದಾಗಿ ನಿಮ್ಮ ಮಕ್ಕಳಾದ ನಾವು ಭಯದ ನೆರಳಿನಲ್ಲಿ ದಿನ ನೋಡುತ್ತಿದ್ದೇವೆ. ಪ್ರಭು, ನಿಮ್ಮ ಶಕ್ತಿಯನ್ನು ಕಳುಹಿಸಿ ಈ ಭಯದ ಮತ್ತು ನಿರಾಸೆಯ ಕಾರ್ಮೋಡವನ್ನು ದೂರವಾಗಿಸಿ ಶಾಂತಿ ನೆಮ್ಮದಿಯನ್ನು ನಮ್ಮ ಮನೆ ಮನಗಳಲ್ಲಿ ಉಂಟು ಮಾಡಿರಿ. ಈ ವಿಷಮ ಸ್ಥಿತಿಯನ್ನು ನಿಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡು ಈ ಮೂಲಕ ನಿಮ್ಮ ಮಕ್ಕಳು ಭಯರಹಿತ ಬದುಕನ್ನು ಕಟ್ಟಿಕೊಳ್ಳುವಂತೆ ಅನುಗ್ರಹಿಸಿರಿ ತಂದೆ. ದಯಾಮಯ ತಂದೆ, ಎಲ್ಲಾ ರೋಗ ರುಜಿನಗಳನ್ನು ಗುಣಪಡಿಸಬಲ್ಲ ಅತಿ ಅದ್ಭುತ ವೈದ್ಯರು ನೀವಾಗಿದ್ದೀರಿ. ಈ ಮಹಾಮಾರಿ ಪೀಡಿತರಾಗಿ ಬಾಧೆ ಪಡುತ್ತಿರುವ ರೋಗಿಗಳಿಗೆ ನಿಮ್ಮ ಮಿತಿಯಿಲ್ಲದ ಪ್ರೀತಿಯಿಂದ ಸ್ವಾಸ್ಥ್ಯವನ್ನು ಹಾಗೂ ರೋಗಿಗಳ ಕುಟುಂಬದವರಿಗೆ ಧೈರ್ಯವನ್ನು ನೀಡಿರಿ. ಸೋಂಕಿನಿಂದ ಇಹಲೋಕ ತ್ಯಜಿಸಿದವರಿಗೆ ಸ್ವರ್ಗ ರಾಜ್ಯವನ್ನು ದಯಪಾಲಿಸಿ ಸ್ವಾಮಿ. ತಮ್ಮವರ ಅಗಲಿಕೆಯಿಂದ ನೊಂದ ಮನಸ್ಸುಗಳಿಗೆ ಸಾಂತ್ವನವನ್ನು ಕರುಣಿಸಿ ರೋಗಿಗಳ ಸೇವೆ ಮಾಡುತ್ತಿರುವ ವೈದ್ಯಕೀಯ ಸಿಬ್ಬಂದಿಗಳಿಗೆ ನಿಮ್ಮ ರಕ್ಷೆಯನ್ನು ಮತ್ತು ಸಾಮರ್ಥ್ಯವನ್ನು ನೀಡಿರಿ. ಸರ್ವವನ್ನು ಪವಿತ್ರೀಕರಿಸುವ ಮತ್ತು ಜ್ಞಾನದ ಭಂಡಾರವಾದ ಪವಿತ್ರಾತ್ಮರೇ, ನಿಮ್ಮ ಸಪ್ತ ವರಗಳಲ್ಲಿ ಒಂದಾದ ಜ್ಞಾನವನ್ನು ಕೊರೋನಾ ರೋಗಕ್ಕೆ ಔಷಧವನ್ನು ಸಂಶೋಧನೆ ಮಾಡುವುದರಲ್ಲಿ ನಿರತರಾದ ವಿಜ್ಞಾನಿಗಳಿಗೆ ನೀಡಿ ಅದರ ಸಂಶೋಧನೆಯಲ್ಲಿ ಅವರು ಯಶಸ್ಸು ಸಾಧಿಸುವಂತೆ ಮಾಡಿರಿ. ಈ ಮೂಲಕ ಸಾಂಕ್ರಾಮಿಕ ರೋಗದ ನಿಯಂತ್ರಣಕ್ಕೆ
ಅಗತ್ಯವಿರುವ ಒಂದು ಪರಿಣಾಮಕಾರಿ ಔಷಧವನ್ನು ನಿಮ್ಮ ದಿವ್ಯ ಮಾರ್ಗದರ್ಶನದಲ್ಲಿ ಅವರು ಆವಿಷ್ಕರಿಸುವಂತಾಗಲಿ. ಜಗತ್ತಿನ ಪ್ರತಿ ದೇಶದ ಆಡಳಿತ ವರ್ಗವು ತನ್ನ ದೇಶ ಹಾಗೂ ಪ್ರಜೆಗಳ ಒಳಿತಿಗಾಗಿ ಅಗತ್ಯವಿರುವ ಕ್ರಮಗಳನ್ನು ಕೈಗೊಳ್ಳುವಂತೆ ಅವರು ಅಂತರಾತ್ಮವನ್ನು ಜಾಗೃತಗೊಳಿಸಿರಿ ತಂದೆ. ದೇವರ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರರನ್ನೇ ದಾರಿಯೆಳೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ ಎಂದು ಹೇಳಿದ ನಿಮ್ಮ ನುಡಿಗಳನ್ನು ನಾವು ನೆನಪಿಗೆ ತಂದುಕೊಳ್ಳುತ್ತೇವೆ ಪ್ರಭುವೆ. ಸರೋವರದಲ್ಲಿ ಪ್ರಯಾಣ ಮಾಡುವಾಗ ಬಿರುಗಾಳಿ ಎದ್ದ ಸಮಯದಲ್ಲಿ ನಿಮ್ಮ ಶಿಷ್ಯರು ನಿಮ್ಮಲ್ಲಿ ಬಂದು ನಿಮ್ಮನ್ನು ಎಬ್ಬಿಸಿ, ಸ್ವಾಮಿ ಕಾಪಾಡಿ, ನಾವು ನೀರು ಪಾಲಾಗುತ್ತಿದ್ದೇವೆ ಎಂದು ಬೇಡಿದಂತೆ ನಾವಿಂದು ಕಣ್ಣೀರಿಟ್ಟು ನಿಮ್ಮ ನೆರವು ಬೇಡುತ್ತಿದ್ದೇವೆ. ಪ್ರಭು ನಮ್ಮನ್ನು ರಕ್ಷಿಸಿ. ಈ ಭಯದ ಹಾಗೂ ಕಷ್ಟದ ಸಮಯದಲ್ಲಿ ಪ್ರಭುವೇ ನಿಮ್ಮ ಮಕ್ಕಳಾದ ನಾವು ಆತಂಕಕ್ಕೆ ಒಳಗಾಗದಂತೆ ನಮ್ಮನ್ನು ಮುನ್ನಡೆಸಿರಿ ಹಾಗೂ ನಿಮ್ಮ ಋಣಗಳನ್ನು ನಿಮಗೆ ಸಮರ್ಪಿಸಿ ಸದಾಕಾಲಕ್ಕೂ ನಿಮ್ಮನ್ನೇ ಆಶ್ರಯಿಸಿ ನಿಮ್ಮಲ್ಲಿಯೇ ನೈಜ ವಿಶ್ವಾಸ ಬಿಡುವಂತೆ ಅನುಗ್ರಹಿಸಿರಿ. ಸದಾಕಾಲಕ್ಕೂ ಜೀವಿಸಿ ಆಳುವ ನಿಮ್ಮಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ಪ್ರಭುವೆ. ಆಮೇನ್. ಪ್ರಾರ್ಥಿಸೋಣ. ಪ್ರಭು ದಯೆಯಿಂದ ನಿಮ್ಮ ಪ್ರಜೆಯ ಮಧ್ಯೆ ಪ್ರಸನ್ನರಾಗಿರಿ. ಸ್ವರ್ಗೀಯ ರಹಸ್ಯಗಳಿಂದ ತುಂಬಿದವರಾದ ನಾವು ಹಳೆಯ ಜೀವನವನ್ನು ತೆರೆದು ಹೊಸ ಜೀವನದತ್ತ ಸಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ತಿಂಗಳು ವಿಶೇಷವಾಗಿ ಮಾತೆ ಮರಿಯಮ್ಮನವರಿಗೆ ಸಮರ್ಪಿತವಾಗಿದೆ. ಜಗದ್ಗುರುಗಳಾದಂತ ಫ್ರಾನ್ಸಿಸ್ ರವರು ನಮಗೆ ವಿಶೇಷವಾಗಿ ಈ ತಿಂಗಳು ಸಾಂಕ್ರಾಮಿಕ ಪಿಡುಗಿನಿಂದ ರೋಗದಿಂದ ಬಿಡುಗಡೆ ಹೊಂದಲು ಮಾತೆ ಮರಿಯಮ್ಮನವರ ಮಧ್ಯಸ್ಥಿಕೆ ಪ್ರಾರ್ಥನೆ ಜಪಸ್ವರವನ್ನು ಮಾಡಲು ಕರೆ ನೀಡುತ್ತಿದ್ದಾರೆ. ನಿಮ್ಮ ಮನೆಗಳಲ್ಲಿ ಮುಂಬತ್ತಿಯನ್ನು ಒರೆಸಿ ಲೂಕನು ಬರೆದ ಶುಭ ಸಂದೇಶ 18ನೇ ಅಧ್ಯಾಯವನ್ನು ಧ್ಯಾನಿಸಿ ದಿನನಿತ್ಯ ಜಪಸ್ವರ ಮಾಡಲು ಕರೆ ನೀಡುತ್ತಿದ್ದಾರೆ. ಈ ತಿಂಗಳಲ್ಲಿ ವಿಶೇಷವಾಗಿ ಮೇ 13 ಫಾತಿಮಾ ನಗರದ ಮಾತೆಯ ಹಬ್ಬವನ್ನು ಆಚರಿಸುತ್ತೇವೆ. 24 ಮೇ ಧರ್ಮಸಭೆಯ ತಾಯಿ ಹಾಗೂ ಕ್ರೈಸ್ತರ ಸಹಾಯಕ ಹಬ್ಬವನ್ನು ಆಚರಿಸುತ್ತೇವೆ ಹಾಗೂ 31 ಮೇ ನಾವು ಮಾತೆ ಮರಿಯಮ್ಮನವರು ಎಲಿಜಬೆತ್ತಳನ್ನು ಸಂಧಿಸಿದರು ಎಂಬ ಹಬ್ಬವನ್ನು ಧ್ಯಾನಿಸುತ್ತೇವೆ. ಈ ಜಪಸರವನ್ನು ಮಾಡುವಾಗ ಕ್ರಿಸ್ತರ ಮಿಸ್ಟರಿ ಪರಮ ರಹಸ್ಯಗಳನ್ನು ಧ್ಯಾನಿಸಿ ಸಾಂಕ್ರಾಮಿಕ ರೋಗದಿಂದ ದೇವರು ನಮಗೆ ಬಿಡುಗಡೆಗೊಳ್ಳಲೆಂದು ನಿಮ್ಮ ಕುಟುಂಬಗಳಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಮುಂಬತ್ತಿಯನ್ನು ಒರೆಸಿ ದೇವರನ್ನು ಧ್ಯಾನಿಸಿ ದೇವರ ವಾಕ್ಯವನ್ನು ಧ್ಯಾನಿಸಿ ಬಿಡುಗಡೆ ಸೌಖ್ಯ ರಕ್ಷಣೆಗೋಸ್ಕರ ಪ್ರಾರ್ಥಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ತಲೆಬಾಗಿ ದೇವರ ಆಶೀರ್ವಾದವನ್ನು ಪಡೆಯೋಣ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಕ್ರಿಸ್ತರ ಶಾಂತಿ ನಿಮ್ಮಲ್ಲಿರಲಿ. ಹಾಲೆಲೂಯಾ, ಹಾಲೆಲೂಯಾ. ಹೋಗುವೆನು ನನ್ನ ಯೇಸುವಿನೊಂದಿಗೆ, ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ, ಹಿಂದೆ
ನೋಡದೆ ಹೋಗುವೆನು ಮಾಧುರಿ ಮೋಹದ ಕಷ್ಟ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು ಕಷ್ಟ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ ಪುತ್ರರೊಡಗೂಡಿ ಅರಸೆ ಮನು ತಾಯಿ ಪವಿತ್ರ ಶಿಲ್ಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ರಕ್ಷಿಸ್ರಿ ನಮ್ಮ ಸರ್ವೇಶ್ವರ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಜೈ ಕೃಷ್ಣ.